Thank you.
ಸಭಾಮಂಟಪದಲ್ಲಿ ಬಂದಂತ ಸ್ವಾಮಿ ತಾವು ಬಂದವರು ಹೋ ಎಂದು ವಿಚಾರ
Thank you.
ಸುಂದರವಾದ ಸಭಾಮಂಟಪದಲ್ಲಿ ಬಂದಂತವರು ತಾವು ತಾಯಿ ಮಧುರೆ ಮಾವಿನಕಾಯಿ.
ಬಂದು ಬಿಡುದು ಹೇಳ
ಶಿವನು ನೆಚ್ಚಿ ನಿನ್ನಗಿತ್ತ
ಕೆಲವನೆಂದು ಎನಿಸಿಕೊಂಡು ನಮ್ಮೆದುರಿಗಾದರೂ ನೀನೊಬ್ಬನೇ ಐಶ್ವರ್ಯವಂತನಾಗಿರುವಿ. ಕಾರಣ ಮಗನಾದರೂ ಚಿಂತೆ ಇಲ್ಲ, ಅರ್ಜುನನ ಇಲ್ಲಿಗೆ ಬಂದರೆ ಸದಾಕಾಲ ದೇವತೆಗಳು ನಿನ್ನ ಪಾದ ಸೇವೆ ಇರುವುದನ್ನು ಬಿಟ್ಟು ಅರ್ಜುನನ ಸೇವೆ ಮಾಡಾರು ಎಂಬ ಸಂಶಯದಿಂದಲೂ ಮತ್ತೇನಾದರೂ ಪ್ರಾಂತಿಯು ನಿಮ್ಮ ಪುತ್ರನನ್ನು ನಮಗೆ ತೋರಿಸಬಾರದು, ಇದರಲ್ಲಿ ಏನೋ ಕಪಟವಿರಬಹುದು.
ساتني
Thank you.
ಪುರುಷತ್ವದವರಲ್ಲಿ ಮಿಶ್ರ ಜಾತಿ ನಪುಂಸಕ
ಕಳೆದವು ನೀನು ವರ್ವನೇ ಪುರುಷನು. ಮಂಡಲದೋಳು ಗಂಡ ಲಕ್ಷಣ ಉಳ್ಳವರೆಲ್ಲ ಹೆಂಗಸರೇ ಸರಿ. ಪರೀಕ್ಷಿಸಿ ನೋಡಿದರೆ ಚಿತಿಯಲ್ಲೂ ಸತಿಯಲ್ಲಿ ನಾನಾರೆ, ಉಳಿದವರೆಲ್ಲ ಮಿಶ್ರ ಜಾತಿಯವರು. ಇರಲಿ, ವಿಚಾರಿಸಿ ನೋಡಿದರೆ ನಾನೇ ಸತಿ ನೀನೇ ಪತಿ ಆಗಬೇಕಲ್ಲವೇ. ಪೂರ್ವ ಸತಿದ ಪಾಪವೇ ಆಗಲಿರಬಹುದು. ತುರ್ತ ತುರ್ತಕ್ಕೆ ಅನುಕೂಲವಾಗುವ ಕಾಂತ ಪ್ರಸಾದವನ್ನು ಮರತಿಯ ಮಹಾ
ಸುಟ್ಟು ಹೋಗೈತೆ. ಕಟಕ ಸುರರಲ್ಲಿ ಪರಿಹಾರ ಏನು? ನಾನು ಮಾಡೇನು ನಿನ್ನ ಖಬರೇನಾಯಿತು? ಗೊತ್ತಿಲ್ಲದವಂತೆ ಎತ್ತರೆ ಬೇಸತ್ತು ಮಾತಾಡಿದರು. ನಿನ್ನ ವೇಷಾಂಗನ ಎಂಬ ಅಮಾಂಗನ ಧಾರೆ ಮಾಡಿದ್ರು ಹೊರಂಬ. ಹೆಣ್ಣವಳ ಕಾತರಿಸಿ ಮಹಾಪುಣ್ಯರ ತಾದಿಗಳನ್ನು ಮಾಡಿ ಸೋತು ಬಂದರು. ಉಳಿದವರಿಗೆ ಅಶಕ್ತರು. ಏನೋ ಒಂದು ರೀತಿ ನಿನ್ನ ಮೇಲೆ ಪ್ರೀತಿ ಆಗಿರುವುದು ವಿಪರೀತವೇ ಸರಿ. ನಾನಾಗಿ ನ್ಯಾಯವೇ? ನಿನ್ನ ಗತಿ ಏನಾದೀತು? ಮತ್ತು ನಾನೆಷ್ಟು ಅಭಾಸವಾಗಬೇಕಾಯಿತು ಗೋಚರಕ್ಕೆ ತಂದು ನೋಡು. ನಾಚಿಕೆ ಇಲ್ಲದೆ ನನ್ನ ಇಚ್ಛೆಯನ್ನು ಗೋಚರಿಸಬೇಕಾದ್ರೆ ನಿನ್ನ ಪ್ರಾಚೀನ ಎಂತದ್ದಿರಬಹುದು? ದುರಾಲೋಚನೆಯನ್ನು ಬಿಟ್ಟು ಥಟ್ಟನೆ ಅನುಕೂಲವಾಗು. ಎನ್ನವಳ ಕೋಪ ಒಟ್ಟಿದರೆ ಶಾಪಕ್ಕೆ ಒಳಗಾಗಿ ಬ್ರಹ್ಮಾದರಕ್ಕೆ ಮರಳಾಗುವರೆ.
ಹಿಡಿದ ನೇಮ ನಮ್ ಕಡೆ ಗಾಣಿಸುತ್ತ ವರ
ಕೆಳ ನಿಕ್ಷೇಪದಿಂದ ಸುಖೇ ಮೋಕ್ಷವನ್ನು ಕೊಡುವ ಸಾಕ್ಷಾತ ಅಮೃತವನ್ನು ಕೊಡುವ ಬಿಡವು ಜಾಸನ ಸಭಾದಡಿಯಲ್ಲಿ ನೂತನ ಸುತ ಮಾತಲಿಯಂತೆ ಬಡ ಮನದಿ ಕರ ಜೋಡಿಸುತ್ತ ವಿಚಾರಿಸುವ ವಾಚಕ ನೀ ದಾವನಲೈ ಪಟುಪಟ ಏ ಸ್ವಾಮಿ ನಾನು ದಾರೆಂದರೆ ಗಟ್ಟಿದಂತದ ಮೇಲೆ ನಿಂತು ಗಟ್ಟಿ ಗಟ್ಟಿಸಿ ಮಾತನಾಡಿಸುವಂತ ಎತ್ತ ಸಾರಥಿ ಸಾರಥಿ ನನಗನ್ನುವರು ಯಾವುದಾದೇವ ದಿವ್ಯತ್ವಾವ ಎಲೈ ಸಾರಥಿ ಅಜೇಂದ್ರ ಭೂಪತಿ ನಾವು ದಾರಂದರೆ ಅದೇ ಕೇಳಿಂದ್ರಪ್ಪ ಸತ್ತ ಚಿತ್ತಾನಂದ ಪರಿಪೂರ್ಣ ಅಮರಣ ಸಂಪೂರ್ಣ ನಿವರ್ಣ ಸತ್ಯ ಚಿದ್ರೂಪ ವಿಸ್ತಾರ ಸತ್ಯದಲ್ಲಿ ಅನಿಮಿತ್ಯ ಕಾರಣ ಜಗತ್ತೆಂಬ ಪ್ರಾಂತಿಯರ ಪ್ರಾಂತಿ ಪೂರ್ವಕ ಸತ್ಯಾನುವಚನಕ್ಕೆ ಕಗ್ಗತ್ತಲೆಯ ಮುದ್ದೆ ಮುಚಕುತ್ತ ಸತ್ಯವಂತರ ನಿತ್ಯ ನೇಮಿತ್ಯ ಕರ್ಮಗಳನ್ನು ಒತ್ತರಿಸಿ ಕಠಾರಿಯನ್ನತ್ತಿ ಒಂಬತ್ತು ತೂಕುಗಳನ್ನು ಒತ್ತರಿಸಿ ಪುಣ್ಯೋತ್ತಮನು ಹಾಳು ಭೀತಿಯಂ ಮಾಡಿ ಕೆಡವಿ ಕಾನೋತ್ತೋತ್ತಮನಾಗಿ ಎತ್ತ ನೋಡಿದ ರತ್ನ ಸುತ್ತು ಸುಳಿವು ಬತ್ತು ಹತ್ತು ಕೊಡದೆ ಮಾಯಾ ವಿಡಂಬರಾಡಂಬರಕ್ಕೆ ಮನಗುಡದೆ ಪೀತಾಂಬ್ರನ ಸಂಭ್ರಮಾಂತ ಕರುಣಕ್ಕೆ ಪಾತ್ರನಾಗಿ ಧಾತ್ರಿಯೋಳು ಕ್ಷತ್ರಿಯರ ಕಮಲ ಮಿತ್ರ ವಂಶಾಪಿ ಕೈರವ ಮಿತ್ರ ಪಂಡಿತ ಪಂಡು ಭೂಪಾಲನ ಪುತ್ರ ಸದ್ಧರ್ಮ ರಾಜನನ್ನು ತಿಳಿಯಲ ಸಾರಥಿ ಧರ್ಮರಾಜನಾದರೆ ಸಹಜವಾಯಿತು ಅಲ್ಲೇ ಭೋತರಾಗುವಂತವರಲ್ಲಿ ನಟ್ಟೇನ್ ಅನ್ಸಿದ್ದಿಲ್ಲ ನನಗ ಯಾಕಂದ್ರೆ ಈಗ ಇದು ಬಹಳ ಭಯ ಬರ್ಲಿಕ್ಕೆ ನನಗ ಯಾಕಂದ್ರ ಯಾತನ ಡಿಸೈನ್ ಮಾತಾಡ್ಸಿದ್ದ ಹೂ ಇದು ಬಹಳ ಹುಲಿ ಕುತ್ತಂಗ ಇದು ನನಗ ಮೈಯಾ ಹುಟ್ಟಿದ್ದು ಕರಿ ಪಾಠ ಕಿಚಲ ಹುಟ್ಟಿದ್ದು ಸಾರಿ ಪಾಠ ತಲೆ ಮೇಲೆ ಸುತ್ತಿದ್ದು ಮನೆಗರ ಪೀಠ ಧಾನ ಮಾಡಕ್ಕಿಲ್ಲ ನಿನ್ನ ಬಲೆ ಎದುರು ನೋಟ ಬಹಳ ನನಗೆ ನಿಲ್ಲಿ ಅರ್ಜುಂಡಿಗ ಅಂತಾರೆ ನಿನ್ನ ಓಟ ಸ್ವಾಮಿ ಬಂದಂತ ರಚಿತಾಂತ್ರಿಕಾಲ ಭೈರವನ ಮೌದ್ರ ವಾತಾವರಣ ಪಡೆದ